ರೈತರೆ ಈ ಕೃಷಿ ಮಾಡಿದ್ರೆ ಖರ್ಚು ಕಡಿಮೆ ಲಾಭ ಹೆಚ್ಚು, ಮೂರೇ ತಿಂಗಳಲ್ಲಿ ಇಳುವರಿ 5 ಲಕ್ಷ ಲಾಭ, ಚಹಾ ಕಾಫಿ ತಂಪು ಪಾನೀಯ ಐಸ್ ಕ್ರೀಮ್ ಜಾಮ್ ಜೆಲ್ಲಿ ಉಪ್ಪಿನಕಾಯಿ ಕೇಕ್ ಆಗಿರ್ಬೋದು ಬಿಸ್ಕೆಟ್ ಪೇಸ್ಟ್ರಿ ಹಾಗೆ ಚ್ಯೂಯಿಂಗಮ್ ಟೂತ್ ಪೇಸ್ಟ್ ಮೌತ್ ವಾಶ್ ಅಪ್ಪಬ್ಬಾ ಎಲ್ಲದಕ್ಕೂ ಕೂಡ ಇದನ್ನ ಬಳಸ್ತಾರೆ. ಹಾಗಾದ್ರೆ ಪಕ್ಕ ಇದಕ್ಕೆ ದಿನನಿತ್ಯ ಬೇಡಿಕೆ ಇದೆ. ಯಾವುದು ಆ ಕೃಷಿ ಅಂತ ಗೊತ್ತಾಗ್ಬೇಕಾ, ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಈಗ ನಾವು ನೋಡಬಹುದು ಯುವಕರು ಉದ್ಯೋಗವನ್ನ ಬಿಟ್ಟು ಲಕ್ಷಾಂತರ ರೂಪಾಯಿ ಒಂದು ಸಂಬಳ ಬಿಟ್ಟು ಕೃಷಿಯತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಸೊ ಕೃಷಿ ಆಧಾರಿತ ವ್ಯಾಪಾರ ಮಾಡಿ ಅಂದ್ರೆ ರೈತೋದ್ಯಮಿಯಾಗಿ ಲಕ್ಷಗಟ್ಟಲೆ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನಾವು ನೋಡಬಹುದು ಔಷಧೀಯ ಸಸ್ಯಗಳನ್ನ ಬೆಳೆಸಿ ಹೆಚ್ಚಿನ ಲಾಭವನ್ನ ಗಳಿಸ್ತಾ ಇದ್ದಾರೆ. ಅಂದ್ರೆ ತುಳಸಿ ಆಗಿರ್ಬೋದು, ಆಲೋವೆರಾ ಇಂತಹ ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಗಿಡಗಳನ್ನ ಬೆಳೆಸಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತಿದ್ದಾರೆ. ಸೊ ಸ್ಟೀವಿ ಆಗಿರ್ಬೋದು, ಶತಾವರಿ ಆಗಿರ್ಬೋದು, ಸರ್ಪಗಂಧ, ತುಳಸಿ ಆಗಿರ್ಬೋದು, ಇಸಾಬ್ಗೋಲ್ ಮುಂತಾದ ಸಸ್ಯಗಳ ಕೃಷಿಗೆ ಎಕರೆಗಟ್ಟಲೆ ಇಲ್ಲಿ ನಮಗೆ ಜಮೀನಿನ ಅವಶ್ಯಕತೆ ಇರೋದಿಲ್ಲ. ಸೊ ಕಡಿಮೆ ಜಾಗದಲ್ಲಿ ಕುಂಡಗಳಲ್ಲೂ ಕೂಡ ಪಾಟ್ ಅಲ್ಲೂ ಕೂಡ ಇದನ್ನ ಬಳಸಿ ನೀವು ಆದಾಯ ಗಳಿಸಬಹುದು. ಸೊ ಇವತ್ತು ನಾನು ನಿಮಗೆ ಸ್ಟೀವಿಯಾ ಅಂದ್ರೆ ಸಿಹಿ ತುಳಸಿ ಕೃಷಿ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಯಾವ ರೀತಿಯಾಗಿ ನಾಟಿ ಮಾಡಬೇಕಾಗತ್ತೆ, ಮಣ್ಣಿನ ಪಿಎಚ್ ಮಟ್ಟ ಎಷ್ಟಿರಬೇಕಾಗತ್ತೆ, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಕೊಯ್ಲಾಗಿರ್ಬೋದು, ಆದಾಯ, ಮಾರ್ಕೆಟಿಂಗ್ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಔಷಧೀಯ ಸಸ್ಯಗಳನ್ನ ಬೆಳೆಯುವಂತ ಪ್ರವೃತ್ತಿ ವೇಗವಾಗಿ ಬೆಳೀತಾ ಇದೆ. ಸೊ ಔಷಧೀಯ ಸಸ್ಯಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಕಡಿಮೆ ಉತ್ಪಾದನೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದಾಗಿ ರೈತರಿಗೆ ಇಲ್ಲಿ ಉತ್ತಮ ಆದಾಯ ಸಿಗ್ತಿರುವಂತದ್ದು. ಸೊ ರೈತರ ಆದಾಯ ಹೆಚ್ಚಿಸುವಂತ ಉದ್ದೇಶದಿಂದ ಸರ್ಕಾರ ಕೂಡ ಔಷಧೀಯ ಸಸ್ಯಗಳಿಗೆ ಕೃಷಿಗೆ ಒಂದು ಉತ್ತೇಜನವನ್ನ ನೀಡ್ತಾ ಇದೆ, ಸಬ್ಸಿಡಿಯನ್ನ ಕೊಡ್ತಾ ಇದೆ. ಸೊ ಅದಕ್ಕಾಗಿ ತುಳಸಿ ಆಗಿರ್ಬೋದು, ಅಲೋವೆರಾ, ಅಶ್ವಗಂಧದಂತಹ ಗಿಡಗಳ ಕೃಷಿ ಈಗೀಗ ಹೆಚ್ಚುತ್ತಾ ಇದೆ. ಸೊ ತುಳಸಿ ಸಸ್ಯಗಳು ಸಾಮಾನ್ಯವಾಗಿ ಧಾರ್ಮಿಕ ವಿಷಯಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಸೊ ಯಾವುದೇ ಒಂದು ಪೂಜೆ ಪುನಸ್ಕಾರ ಇದ್ರೂ ಅಲ್ಲಿ ನಮಗೆ ತುಳಸಿ ಬೇಕೇ ಬೇಕಾಗುತ್ತೆ. ಸೊ ಸ್ಟೀವಿಯಾ ಕೂಡ ತುಳಸಿ ಕುಟುಂಬಕ್ಕೆ ಸೇರಿದೆ ಸ್ನೇಹಿತರೆ. ಸೊ ಇದನ್ನ ನಾವು ಸಿಹಿ ತುಳಸಿ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಮಣ್ಣಿನ ವಿಚಾರದ ಬಗ್ಗೆ ಮಾತನಾಡೋಣ. ಸೊ ಇದನ್ನ ವಿವಿಧ ಮಣ್ಣಿನಲ್ಲಿ ನೀವು ಈಸಿಯಾಗಿ ಬೆಳೆಸಬಹುದು. ಸೊ ಉತ್ತಮ ಡ್ರೈನೇಜ್ ವ್ಯವಸ್ಥೆಯನ್ನ ಹಾಗೆ ಹೆಚ್ಚಿನ ಸಾವಯವ ಅಂಶವನ್ನ ಹೊಂದಿರುವಂತ ಲೋಮಿ ಮಣ್ಣಿನಲ್ಲಿ, ಮರಳು ಮಿಶ್ರಿತ ಮಣ್ಣಿನಲ್ಲಿ ಇದು ತುಂಬಾ ಉತ್ತಮವಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಸಿಹಿ ತುಳಸಿ ಮೇನ್ ಆಗಿ ಸ್ನೇಹಿತರೆ ಲವಣಯುಕ್ತ ಮಣ್ಣಿನಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ, ಅದನ್ನ ನೀವು ತಪ್ಪಿಸಿ. ಸೊ 6-8 ಪಿ ಎಚ್ ಮಟ್ಟ ಇಲ್ಲಿ ಇರಬೇಕಾಗುತ್ತೆ. ಹಾಗಾದ್ರೆ ಬಿತ್ತನೆ ಸಮಯ ಯಾವಾಗ ಅಂತ ನೀವು ಕೇಳ್ಬೋದು. ಸೊ ಬಿತ್ತನೆಗೆ ಸೂಕ್ತ ಸಮಯ ಫೆಬ್ರವರಿಯಿಂದ ಮಾರ್ಚ್ ತಿಂಗಳವರೆಗೆ ಸ್ನೇಹಿತರೆ. ಇನ್ನು ಅಂತರದ ವಿಚಾರಕ್ಕೆ ಬರೋದಾದ್ರೆ, ಸೊ ಸಸಿಗಳನ್ನ ನೀವು 18 ಇಂಚುಗಳಷ್ಟು ದೂರದಲ್ಲಿ ನೀವು ನೆಡ್ತಾ ಹೋಗ್ಬೇಕಾಗತ್ತೆ. ಸೊ ಸಾಲುಗಳ ಅಂತರ ನೋಡೋದಾದ್ರೆ 20-24 ಇಂಚುಗಳ ಅಂತರದಲ್ಲಿ ಇರಲೇಬೇಕಾಗತ್ತೆ. ಬಿತ್ತನೆ ವಿಧಾನದ ಬಗ್ಗೆ ನೋಡೋದಾದ್ರೆ, ಬಿತ್ತನೆ ಮಾಡಿದ 6-7 ವಾರಗಳ ನಂತರ ನೀವು ಹೊಲದಲ್ಲಿ ನಾಟಿ ಮಾಡಬೇಕಾಗತ್ತೆ. ಸೊ ಹೊಲದಲ್ಲಿ ನಾಟಿ ಮಾಡುವಂತ ಸಂದರ್ಭ 2-3 ಬಾರಿ ನೀವು ಚೆನ್ನಾಗಿ ಉಳುಮೆ ಮಾಡಬೇಕು. ಸೊ ನೀರಾವರಿ ಹೆಚ್ಚು ಬೇಕಾ ಅಂತ ಕೇಳ್ಬೋದು. ಸೊ ನೀರಾವರಿಯನ್ನ ಇಲ್ಲಿ ಮುಖ್ಯವಾಗಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅಥವಾ ಹನಿ ನೀರಾವರಿ ವಿಧಾನದಿಂದ ನೀವು ಮಾಡಬೇಕಾಗತ್ತೆ. ಸೊ ಸಸ್ಯಕ್ಕೆ ಸಾಕಷ್ಟು ನೀರು ಇಲ್ಲಿ ಬೇಕಾಗಿರೋದಿಲ್ಲ, ಆದ್ರಿಂದ ಸರಿಯಾದ ಒಂದು ಮಧ್ಯಂತರದಲ್ಲಿ ನೀವು ಲಘು ನೀರಾವರಿ ಮಾಡಬೇಕಾಗತ್ತೆ. ಸೊ ಬೇಸಿಗೆಯಲ್ಲಿ ಅಂದ್ರೆ ಈಗ ನಾವು ನೋಡೋದಾದ್ರೆ 8 ದಿನಗಳ ಮಧ್ಯಂತರದೊಂದಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಸೊ ಜಮೀನಲ್ಲಿ ನೀರು ನಿಲ್ಲೋದನ್ನ ನೀವು ತಪ್ಪಿಸಿ, ಇದರಿಂದ ಬೆಳೆಗೆ ತುಂಬಾ ಹಾನಿಯಾಗುತ್ತೆ. ಸೊ ಎಲೆ ಒಂದು ಕಡೆ ನೀರು ತುಂಬಾ ನಿಲ್ತಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಗಿಡಗಳು ಹಾಳಾಗ್ತಾ ಹೋಗುತ್ತೆ. ಇನ್ನು ಕೀಟಗಳ ವಿಚಾರಕ್ಕೆ ಬರೋದಾದ್ರೆ, ಯಾವುದೇ ಕೃಷಿ ಮಾಡ್ತೀವಿ ಅಂತಂದ್ರೆ ಕೀಟ ರೋಗಗಳ ಬಾಧೆ ಹೆಚ್ಚು ಅಂತ ಹೇಳ್ತಾರೆ. ಸೊ ಸ್ಟೀವಿಯಾ ಕೃಷಿ ಮಾಡ್ತೀವಿ ಅಂತಂದ್ರೆ ಗಿಡ ಹೇನುಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದಾದ ಮೇಲೆ ಸೆಪ್ಟೋರಿಯಾ ಸ್ಟೀವಿಯಾ ಅನ್ನುವಂತ ಒಂದು ಕೀಟ ಕೂಡ ಹೆಚ್ಚಾಗಿ ಕಾಣುತ್ತೆ, ಜೊತೆಗೆ ಸ್ಕ್ಲೈರೋಟೋನಿಯಾ ಅನ್ನುವಂಥದ್ದು, ಜೊತೆಗೆ ಸದರ್ನ್ ಬ್ಲೈಟ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರುವಂತ ರೋಗ. ಇನ್ನು ಕೊಯ್ಲಿನ ವಿಚಾರಕ್ಕೆ ಬರೋದಾದ್ರೆ, ನಾಟಿ ಮಾಡಿದ 3 ತಿಂಗಳ ನಂತರ ಇಳುವರಿ ನಿಮಗೆ ಶುರುವಾಗುತ್ತೆ. ಅಂದ್ರೆ 3 ತಿಂಗಳಿಗೆ ನಿಮಗೆ ಆದಾಯ ಬರೋದಕ್ಕೆ ಶುರು
ಶುರುವಾಗುತ್ತೆ ಸ್ನೇಹಿತರೆ. ನಂತರದ ಕೊಯ್ಲು 90 ದಿನಗಳ ಮಧ್ಯಂತರದಲ್ಲಿ ನೀವು ಮಾಡಬಹುದು. ಸೊ ನೆಲಮಟ್ಟದಿಂದ 5-8 ಸೆಂಟಿಮೀಟರ್ ಕಾಂಡವನ್ನ ನೀವು ಕೊಯ್ಲು ಮಾಡ್ತಾ ಹೋಗ್ಬೇಕು. ಯಾಕಂತಂದ್ರೆ ಇದರಿಂದ ಸಸ್ಯ ಮತ್ತೆ ಚಿಗುರು ಬರುತ್ತೆ, ಮತ್ತೆ ನೀವು ಕಟಾವು ಮಾಡಬಹುದು. ಸೊ 1 ವರ್ಷದಲ್ಲಿ 4 ಕಟಾವುಗಳನ್ನ ಮಾಡಬಹುದು ಸ್ನೇಹಿತರೆ. ಸೊ ಇದನ್ನ ಸಂಸ್ಕರಣೆಗಾಗಿ ಎಲೆಗಳನ್ನ ಬಳಸ್ತಾರೆ, ಅಂದ್ರೆ ಸ್ಟೀವಿಯಾವನ್ನ ಜಾಸ್ತಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥದ್ದು. ಸೊ ಕೊಯ್ಲು ಮಾಡಿದ ನಂತರ ಎಲೆಗಳನ್ನ ನೀವು ಕಂಪ್ಲೀಟ್ ಆಗಿ ಒಣಗಿಸ್ಬೇಕು, ಡ್ರೈ ಮಾಡಬೇಕು. ಸೊ ಎಲೆಗಳನ್ನ ಗಾಳಿಯಲ್ಲಿ ಒಣಗಿಸಿದ ನಂತರ ಗಾಳಿ ಆಡದಂತಹ ಒಂದು ಪಾಲಿ ಬ್ಯಾಗ್ ಗಳಲ್ಲಿ ನೀವು ಪ್ಯಾಕ್ ಮಾಡಬೇಕಾಗತ್ತೆ. ಅಂದ್ರೆ ನೀವು ಎಲ್ಲಾದರೂ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಾ, ಎಲ್ಲಾದರೂ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಈ ಒಂದು ಸಿಹಿ ತುಳಸಿ ಎಲೆಗಳಿಂದ ಪುಡಿ ಮಾಡಬಹುದು, ಟಾನಿಕ್ಸ್ ಮಾಡಬಹುದು, ಹಾಗೆ ಸಕ್ಕರೆ ಮುಕ್ತ ಮಾತ್ರೆಗಳಂತಹ ವಿವಿಧ ಉತ್ಪನ್ನಗಳನ್ನ ಸಂಸ್ಕರಿಸಿದ ನಂತರ ತಯಾರಿಸ್ತಾರೆ. ಸೊ ಇದಕ್ಕೆ ಬೇಡಿಕೆ ಹೆಚ್ಚಿರುವಂತದ್ದು ಸ್ನೇಹಿತರೆ. ಅಂದ್ರೆ ಚಹಾ ಆಗಿರ್ಬೋದು, ಕಾಫಿಯಲ್ಲಿ ಬಳಸ್ತಾರೆ, ತಂಪು ಪಾನೀಯದಲ್ಲಿ ಬಳಸ್ತಾರೆ, ಐಸ್ ಕ್ರೀಮ್ ಅಲ್ಲಿ ಬಳಸ್ತಾರೆ, ಜಾಮ್ಗಳಲ್ಲೂ ಕೂಡ ಬಳಸ್ತಾರೆ, ಜೆಲ್ಲಿ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಉಪ್ಪಿನಕಾಯಿಗೂ ಕೂಡ ಬಳಸ್ತಾರೆ, ಇನ್ನು ಕೇಕ್ ಆಗಿರ್ಬೋದು, ಬಿಸ್ಕೆಟ್, ಪೇಸ್ಟ್ರಿ, ಹಾಗೆ ಒಂದು ಸಿಹಿ ತಿಂಡಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇಷ್ಟೇ ಅಲ್ಲ, ಚ್ವಿಂಗಮ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಮೌತ್ ವಾಶ್ ಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಯಾಕಂತಂದ್ರೆ ಆ ಫ್ಲೇವರ್ಗೆ, ಆ ಸ್ಮೆಲ್ಗೆ ಬಳಸುವಂತದ್ದು. ಸೊ ಇದರಲ್ಲಿ ಸ್ನೇಹಿತರೆ ಔಷಧೀಯ ಗುಣಗಳು ತುಂಬಾ ಇದೆ, ಹಾಗಾಗಿ ಔಷಧೀಯ ಕಂಪನಿಗಳೇ ಇದನ್ನ ನೀವು ಇನ್ ಕೇಸ್ ಬೆಳೀತೀರಾ ಅಂತಂದ್ರೆ ನಿಮ್ಮಿಂದ ಖರೀದಿ ಮಾಡ್ತಾರೆ. ಸೊ ಉತ್ತಮ ರೇಟ್ ಕೂಡ ಸಿಗುತ್ತೆ, ಯಾಕಂತಂದ್ರೆ ಮೆಡಿಸಿನಲ್ ಫೀಲ್ಡ್ ಅಂತ ಬಂದಾಗ ಸ್ಟೀವಿಯಾಗೆ ಸಖತ್ ಬೇಡಿಕೆ ಇರುವಂತದ್ದು. ಸೊ ಅದಕ್ಕಾಗಿ ಅನೇಕ ರೀತಿಯ ಔಷಧಿಯಲ್ಲೂ ಕೂಡ ಎಲ್ಲಾ ಕಡೆ ಕೂಡ ಸ್ಟೀವಿಯಾವನ್ನ ಯೂಸ್ ಮಾಡುವಂಥದ್ದು. ಅಂದ್ರೆ ಕ್ಯಾನ್ಸರ್ ನಂತಹ ಗಂಭೀರ ಕಾಯಿಲೆಗಳಿಗೆ ಔಷಧಿಗಳನ್ನ ತಯಾರಿಸೋದಕ್ಕೆ ಇದನ್ನ ಬಳಸ್ತಾರೆ. ಸೊ 1 ಹೆಕ್ಟೇರ್ ಸ್ಟೀವಿಯಾ ಬೆಳೆಯೋದಕ್ಕೆ ನಿಮ್ಗೆ ಕೇವಲ 15,000 ರೂಪಾಯಿ ಖರ್ಚು ಬೀಳುತ್ತೆ. ಆದ್ರೆ 3 ತಿಂಗಳ ನಂತರ ನೀವು ಬೆಳೆ ಸುಮಾರು 3 ಲಕ್ಷ ರೂಪಾಯಿ ಆದಾಯ ನಿಮಗ್ ತಂದು ಕೊಡುತ್ತೆ ಸ್ನೇಹಿತರೆ. ಇದೇ ರೀತಿ ಸ್ಟೀವಿಯಾ ಕೃಷಿಯಲ್ಲೂ ಕೂಡ ನೀವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಲಾಭವನ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮಧುಮೇಹ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಸ್ಟೀವಿಯಾವನ್ನ ಹೇರಳವಾಗಿ ಯೂಸ್ ಮಾಡುವಂಥದ್ದು. ಸೊ ಜಗತ್ತಿನಾದ್ಯಂತ ನಾವು ನೋಡಬಹುದು, ಎಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಮಧುಮೇಹಿಗಳ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ, ಹಾಗೆ ಈ ಬೆಳೆಗೆ ಭಾರಿ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಸ್ಟೀವಿಯಾ ಕೃಷಿಗೆ ರಸಗೊಬ್ಬರ ಅಥವಾ ಕೀಟನಾಶಕಗಳ ಅಗತ್ಯ ಇರೋದಿಲ್ಲ. ಸೊ ಕೀಟಗಳು ಸಹ ಈ ಒಂದು ಬೆಳೆಗೆ ಅಷ್ಟೊಂದು ಹಾನಿ ಮಾಡೋದಿಲ್ಲ. ಸೊ ಒಮ್ಮೆ ಬೆಳೆ ಹಾಕಿದ್ರೆ ಸಾಕು, 5 ವರ್ಷಗಳ ಇಳುವರಿಯನ್ನ ನೀವು ಪಡಿತಾ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಮೇಂಟೆನೆನ್ಸ್ ಇಲ್ಲಿ ಇರೋದಿಲ್ಲ. ಸೊ ಪ್ರತಿ ವರ್ಷ ಇಲ್ಲಿ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ, ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸ್ಟೀವಿಯಾ ಸಸ್ಯ 60-70 ಸೆಂಟಿಮೀಟರ್ ಎತ್ತರ ತನಕ ಬೆಳೆಯುತ್ತೆ ಸ್ನೇಹಿತರೆ. ಸೊ ಸ್ಟೀವಿಯಾ ಎಲೆಗಳು ಇತರ ತುಳಸಿಗೆ, ಅಂದ್ರೆ ನಾರ್ಮಲ್ ಆಗಿ ನಾವು ಏನ್ ತುಳಸಿ ನೋಡ್ತೀವಿ ಸೇಮ್ ಹಂಗೆ ಕಾಣುತ್ತೆ, ಆದ್ರೆ ಅವು ಸಕ್ಕರೆಗಿಂತ 25-30% ಹೆಚ್ಚು ಸಿಹಿ ಆಗಿರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ನೀವು ಎಲೆಗಳನ್ನ ಕತ್ತರಿಸಿ ಮಾರಾಟ ಮಾಡಬಹುದು. ಸೊ ಸ್ಟೀವಿಯಾವನ್ನ ಬೆಂಗಳೂರು ಆಗಿರ್ಬೋದು, ಪುಣೆ, ಇಂದೋರ್, ಹಾಗೆ ರಾಯಪುರದಂತಹ ಭಾರತೀಯ ನಗರಗಳಲ್ಲಿ ಹೆಚ್ಚಾಗಿ ಬೆಳೆಸ್ತಾರೆ. ಜೊತೆಗೆ ಪರಾಗ್ವೆ ಆಗಿರ್ಬೋದು, ಜಪಾನ್, ಕೊರಿಯಾದಲ್ಲಿ ಸಖತ್ ಇದಕ್ಕೆ ಡಿಮ್ಯಾಂಡ್ ಇರುವಂತದ್ದು. ಅಂದ್ರೆ ಅಲ್ಲಿನ ಜನ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರೆ, ಹಾಗಾಗಿ ಸ್ಟೀವಿಯಾವನ್ನ ಹೆಚ್ಚಾಗಿ ಬಳಸ್ತಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಇನ್ ಕೇಸ್ ನೀವು ಬೆಳಿತೀರಾ ಅಂತಂದ್ರೆ ನೀವೇ ಬೆಳೆಯನ್ನ ಮಾರ್ಕೆಟ್ ಮಾಡಿದ್ರೆ ತುಂಬಾ ಒಳ್ಳೇದು, ಇದರಲ್ಲಿ ಲಾಭ ಕೂಡ ಹೆಚ್ಚು. ಇನ್ ಕೇಸ್ ನಿಮ್ಗೆ ಮಾರ್ಕೆಟಿಂಗ್ ಕೌಶಲ್ಯ ಗೊತ್ತಿಲ್ಲ ಅಂತ ಇದ್ರೆ ಗುತ್ತಿಗೆ ಕೃಷಿಯನ್ನ ಇಲ್ಲಿ ನೀವು ಮಾಡಬಹುದು. ಸೊ ಪ್ರಸ್ತುತ ಅನೇಕ ಕಂಪನಿಗಳು ಗುತ್ತಿಗೆ ಪದ್ಧತಿಯಲ್ಲಿ ಸ್ಟೀವಿಯಾವನ್ನ ಬೆಳೀತಾ ಇದಾರೆ. ಸೊ ಕಂಪನಿಗಳು ಬೀಜಗಳಾಗಿರ್ಬೋದು, ರಸಗೊಬ್ಬರಗಳನ್ನ ಅವರೇ ಕೊಡ್ತಾರೆ. ಸೊ ನೀವು ಬೆಳೆ ಬೆಳೆದ್ರೆ ಸಾಕು, ಮತ್ತೆ ಕಂಪನಿಯೇ ನಿಮ್ಮಿಂದ ಬೆಳೆಯನ್ನ ಖರೀದಿ ಮಾಡುತ್ತೆ, ನಿಮ್ಗೊಂದು ರೇಟ್ ಅನ್ನ ಫಿಕ್ಸ್ ಮಾಡಿರುತ್ತೆ. ಸೊ 1 ಎಕರೆ ಪ್ರದೇಶದಲ್ಲಿ ಸ್ಟೀವಿಯಾ ಬೇಸಾಯಕ್ಕೆ ನಿಮ್ಗೆ 1 ಲಕ್ಷದವರೆಗೆ ಖರ್ಚು ಬರುತ್ತೆ ಸ್ನೇಹಿತರೆ. ಅಂದ್ರೆ ಸ್ಟಾರ್ಟಿಂಗ್ ನೀವು ಕೃಷಿ ಮಾಡ್ತೀರಿ ಅಂತಂದ್ರೆ 1 ಲಕ್ಷ ಖರ್ಚು ಬರುತ್ತೆ, ಆದ್ರೆ 6 ಲಕ್ಷದವರೆಗೆ ನೀವು ಆದಾಯ ಗಳಿಸಬಹುದು. ಅಂದ್ರೆ ಖರ್ಚೆಲ್ಲ ಹೋಗಿ ರೈತನಿಗೆ 5 ಲಕ್ಷ ನಿವ್ವಳ ಲಾಭವನ್ನ ಗಳಿಸಬಹುದು. ಇಲ್ಲಿ ಮುಖ್ಯವಾಗಿ ನೀವು ಈಸಿಯಾಗಿ ಮೆಡಿಸಿನ್ ಕಂಪನಿಗಳಿಗೆ ಸೇಲ್ ಮಾಡಬೇಕಾಗಿರೋದು. ಯಾಕಂತಂದ್ರೆ ಸ್ಟೀವಿಯಾ ಅನ್ನೋದೇ ಸಿಹಿ ತುಳಸಿ, ಮೆಡಿಸಿನಲ್ ಒಂದು ಕಂಪನಿಯಲ್ಲೇ ಮೆಡಿಸಿನ್ ಫೀಲ್ಡ್ ಅಲ್ಲಿ ಹೆಚ್ಚಾಗಿ ತಯಾರಾಗುವಂತದ್ದು ಸ್ನೇಹಿತರೆ, ಅಲ್ಲೇ ಹೆಚ್ಚಾಗಿ ಬಳಕೆ ಆಗುವಂತದ್ದು. ಸೊ ನೀವಿಲ್ಲಿ ಮಾರ್ಕೆಟ್ ಅನ್ನ ಕರೆಕ್ಟ್ ಆಗಿ ಕಂಡ್ಕೊಂಡ್ರಿ ಅಂತಂದ್ರೆ ನೀವು ಹೆಚ್ಚಿನ ಲಾಭವನ್ನ ಗಳಿಸಬಹುದು. ಯಾಕಂತಂದ್ರೆ ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಹೆಚ್ಚಿನ ಮೇಂಟೆನೆನ್ಸ್ ಯಾವುದೇ ಇರೋದಿಲ್ಲ, ಹೆಚ್ಚು ನೀರು ಕೂಡ ಬೇಕಾಗಿರೋದಿಲ್ಲ, ಯಾವುದೇ ಒಂದು ರಸಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ಕೃಷಿಯನ್ನ ಮಾಡಿ ಉತ್ತಮ ಆದಾಯವನ್ನ ಗಳಿಸಬಹುದು.
ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ, ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಸೊ ಮತ್ತೆ ಆಗ್ತದ, ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಟಾಟಾ, ಬೈ ಬೈ. Oh, oh, oh.